ನನ್ನ ಪ್ರಕಾರ ತಾಲಿಬಾನಿಗಳು ಅಂದ್ರೆ ಬರೀ ಅಫ್ಘಾನಿಕಷ್ಟೇ ಸೀಮಿತವಾಗಿಲ್ಲ ಅಲ್ಲಿಗಿಂತ ಜಾಸ್ತಿ ತಾಲಿಬಾನಿಗಳು ಈಗ ಇಂಡಿಯಾದಲ್ಲಿ ನಮ್ಮ ಜೊತೆ ಇದ್ದಾರೆ ಯಾರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೋ ಅಸಮಾನತೆ ಆಚರಣೆ ಮಾಡ್ತಾರೋ ಲಿಂಗಭೇದ ಆಚರಣೆ ಮಾಡ್ತಾರೋ ಶೂದ್ರರನ್ನ ಬಹುಸಂಖ್ಯಾತ ಅನ್ನದಾತರನ್ನ ಉದ್ಯೋಗದಾತರನ್ನ ರಕ್ಷಣೆ ಮಾಡತಕ್ಕಂತವ್ರನ್ನ ಚರಿತ್ರೆ ನಿರ್ಮಾಣ ಮಾಡಿದವ್ರನ್ನ ಸಮಾಜನ ಉದ್ಧಾರ ಮಾಡಿದವ್ರನ್ನ ಗುಲಾಮರು ಅಂತ ಕರೀತಾರಲ್ಲ ಅವರು ತಾಲಿಬಾನಿಗಳು ಅಂತ ಬಲವಂತವಾಗಿ ಏರಿಕೆ ಆಗತಕ್ಕಂತ ಗುಲಾಮಗಿರಿಯನ್ನ ನಾವು ಒಪ್ಪಿಕೊಳ್ಳಲ್ಲ ಯಾಕಂದ್ರೆ ನಾವು ಸಂವಿಧಾನದ ಪರ ಮತ್ತು ಇದೇ ಇಂಡಿಯಾದ ತಾಲಿಬಾನಿಗಳು ಇತ್ತೀಚೆಗೆ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಧಿಕೃತವಾಗಿ ಗೆದ್ದಂತ ಸರ್ಕಾರಗಳನ್ನ ಬೀಳಿಸ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಅನರ್ಹರನ್ನ ಮಂತ್ರಿ ಮಾಡ್ತಾ ಇದ್ದಾರೆ ಇವರು ತಾಲಿಬಾನಿಗಳಲ್ವೇ ಆಮೇಲೆ ಇವತ್ತು ಟಾಟಾ ಬಿರ್ಲಾ ಬಜಾಜು ಮಫತ್ಲಾಲು ಅಂಬಾನಿ ಅದೋನಿಗಳ ಪರವಾಗಿ ನಿಂತಿರತಕ್ಕಂತ ಕೇಂದ್ರ ಸರ್ಕಾರನ ಇವತ್ತು ನಿಯಂತ್ರಿಸ್ತಾ ಇರೋರು ತಾಲಿಬಾನಿಗಳು ಯಾರು ಇಂಡಿಯಾದ ತಾಲಿಬಾನಿಗಳು ಇದು ನಮ್ಮ ಸ್ಪಷ್ಟವಾದ ಧೋರಣೆ ಹಾಗಾಗಿ ಈ ತಾಲಿಬಾನಿ ಸಂಸ್ಕೃತಿ ಆಫ್ಘನ್ಗಷ್ಟೇ ಸೀಮಿತ ಆಗಿಲ್ಲ ವೆರಿ ಬ್ಯಾಡ್ ಕಲ್ಚರ್ ಇನ್ ದಿ ಎಂಟೈರ್ ವರ್ಲ್ಡ್ ಇಂಥ ತಾಲಿಬಾನಿಗಳ ವಿರುದ್ಧ ನಾವು ಪ್ರಜಾಸತ್ತಾತ್ಮಕ ಹಿಂಸಾತ್ಮಕ ಹೋರಾಟ ಮಾಡಲೇಬೇಕು ಇಂಡಿಯಾದ ತಾಲಿಬಾನಿಗಳಿಂದ ಇಂಡಿಯಾದ ಮೂಲಭೂತವಾದಿಗಳಿಂದ ಇಂಡಿಯಾದ ಜಾತಿವಾದಿಗಳಿಂದ ನಾವು ಹಿಂದೂ ಧರ್ಮನ ರಕ್ಷಣೆ ಮಾಡಬೇಕು ದಯವಿಟ್ಟು ತಪ್ಪಿಕೊಳ್ಳಿ ಹಿಂದೂ ಧರ್ಮದ ವಿರೋಧಿಗಳಲ್ಲ ನಾವು ಜಾತಿ ಪದ್ಧತಿಯ ವಿರೋಧಿಗಳು ಹಿಂದೂ ಧರ್ಮದ ವಿರೋಧಿಗಳಲ್ಲ ಹಿಂದೂ ಧರ್ಮವನ್ನ ಅಸ್ಪೃಶ್ಯತೆ ಎನ್ನುವಂತ ಕ್ಯಾನ್ಸರ್ನಿಂದ ಪಾರು ಮಾಡಬೇಕು ಅಸಮಾನತೆಯಿಂದ ಪಾರು ಮಾಡಬೇಕು ಜಾತೀಯತೆಯಿಂದ ಪಾರು ಮಾಡಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅವ್ರು ಯಾವತ್ತೂ ಅನಿಹಿಲೇಷನ್ ಆಫ್ ಇಂಡಿವಿಜುವಲಿಸಂ ಅಂತ ಹೇಳಿಲ್ಲ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಂತ ಹೇಳಿದ್ದಾರೆ ಜಾತಿ ವಿನಾಶ ಆಗಬೇಕು ಧರ್ಮ ಉಳಿಲಿ ನಮ್ದು ಅಭ್ಯಂತರ ಏನಿಲ್ಲ ಹಾಗಾಗಿ ನಮ್ಮ ಇಂಡಿಯಾ ದೇಶನ ಇವತ್ತು ಆಳ್ತಾ ಇರೋರು ನಿಯಂತ್ರಿಸ್ತಾ ಇರೋರು ಹಾಳು ಮಾಡ್ತಾ ಇರೋರು ಈ ಸಂಘ ಪರಿವಾರಗಳಲ್ಲಿರ್ತಕ್ಕಂತಹ ತಾಲಿಬಾನಿಗಳು ಅರ್ಥಾತ್ ಇಂಡಿಯಾದ ತಾಲಿಬಾನಿಗಳು ಈ ತಾಲಿಬಾನಿ ಸಿಂಹನ ಪಟಾಲಮ್ಮು ಮೊನ್ನೆ ಡಿ ಸಿ ಅವ್ರನ್ನ ಭೇಟಿ ಮಾಡಿ ಮಹಿಷ ದಸರಾ ಆಚರಣೆ ಮಾಡೋಕ್ಕೆ ಅವಕಾಶ ಕೊಡಬೇಡಿ ಇವರು ಕ್ಷುದ್ರ ಶಕ್ತಿಗಳು ಅಂತ ಹೇಳಿದ್ದಾರೆ ಅಸಲಿ ಕ್ಷುದ್ರ ಶಕ್ತಿಗಳು ಅಸಲಿ ರಾಷ್ಟ್ರದ್ರೋಹಿಗಳು ಅಸಲಿ ಸಮಾಜ ಘಾತುಕ ಶಕ್ತಿಗಳು ಸಮಾನದ ವಿರೋಧಿಗಳು ಯಾರು ವಿರೋಧ ಮಾಡಿದ್ದಾರೆ ಅವರು ಮಂಗಳಾ ಸೋಮಶೇಖರ್ಗೆ ಇತಿಹಾಸ ಪ್ರಜ್ಞೆ ಇಲ್ಲ ಓದಿರೋದು ನಾಲ್ಕನೇ ಕ್ಲಾಸು ಇತಿಹಾಸ ಹಿಸ್ಟ್ರಿ ಸ್ಪೆಲ್ಲಿಂಗು ಗೊತ್ತಿಲ್ಲ ಪಾಪ ನನಗೂ ಗೊತ್ತು ಐ ನೋ ಹರ್ ಹಿಸ್ಟ್ರಿ ಐ ನೋ ಹರ್ ಹಿಸ್ಟ್ರಿ ಪ್ಲೀಸ್ ಅಂಡರ್ಲೈನ್ ಹಾಗಾಗಿ ತಿಳ್ಕೊಂಡೆ ಮಾತಾಡ್ತಾ ಇದ್ದೀನಮ್ಮ ನಾನು ಮಂಗಳಾ ಸೋಮಶೇಖರ್ಗೆ ಇತಿಹಾಸ ಪ್ರಜ್ಞೆ ಇದ್ರೆ ಸಮಾನತೆ ಪ್ರಜ್ಞೆ ಇದ್ರೆ ಮತ್ತು ಮಾನವ ಪ್ರಜ್ಞೆ ಇದ್ದಿದ್ರೆ ಸಾಮಾಜಿಕ ನ್ಯಾಯ ಪ್ರಜ್ಞೆ ಇದ್ದಿದ್ರೆ ಈ ಮಹಿಷ ದಸರಾ ಆಚರಿಸ್ತಕ್ಕಂಥ ಮಹಾಮಾನವತಾವಾದಿಗಳನ್ನ ಮಹಾ ಸಂವಿಧಾನ ನಿಷ್ಠರನ್ನ ಮಹಾ ದೇಶ ನಿಷ್ಠರನ್ನ ಕ್ಷುದ್ರ ಶಕ್ತಿಗಳು ಅಂತ ಸಂಬೋಧಿಸ್ತಾ ಇರಲಿಲ್ಲ ಸೀಸ್ ಎ ಥರ್ಡ್ ರೇಟ್ ಫೂಲ್ ಆಫ್ ಅನಾಸ್ ಮತ್ತು ಅವರೇನೋ ಮನವಿ ಕೊಟ್ಟಿದ್ದಾರೆ ಅದರ ದಾಖಲೆ ನಮ್ಮ ಹತ್ರನೂ ಇದೆ ನಾವು ಲೀಗಲ್ ಆಗಿ ಅದನ್ನ ಫೈಟ್ಔಟ್ ಮಾಡ್ತೀವಿ ಫೈಟ್ಔಟ್ ಮಾಡ್ತೀವಿ ಅದು ಸಂವಿಧಾನ ಉಲ್ಲಂಘನೆ ಮತ್ತು ಜಾತಿ ನಿಂದನೆ ಹಾಗಾಗಿ ಮಾನವಗಳ ಉಲ್ಲಂಘನೆ ಕೂಡ ಸೋಮಶೇಖರ್ನ ಮಂಗಳಾ ಸೋಮಶೇಖರ್ ವಿರುದ್ಧ ನಾವು ಕಾನೂನು ಯುದ್ಧಕ್ಕೆ ನಾವು ಸಿದ್ಧತೆ ಮಾಡ್ಕೊತಾ ಇದ್ದೀವಿ ಅವರಪ್ಪನಂಥ ವಕೀಲರು ನಮ್ಮಲ್ಲೂ ಇದ್ದಾರೆ ಅವರಪ್ಪನಂಥ ಸಂವಿಧಾನ ಪದ್ಧ ತಜ್ಞರು ನಮ್ಮಲ್ಲೂ ಇದ್ದಾರೆ ಅವರಪ್ಪನಂಥ ಹೋರಾಟಗಾರರು ನಮ್ಮಲ್ಲೂ ಇದ್ದಾರೆ ಯಾಕಂದ್ರೆ ನಾವು ದೇಶಕ್ಕೆ ಕೆಟ್ಟದವರು ನಾವು ಇವ್ರ ಥರ ಕೆಡದವರಲ್ಲ ಎಲ್ಲಿಂದಲೋ ಬಂದವರಲ್ಲ ಹಾಗಾಗಿ ಆಮೇಲೆ ದಸರಾ ಆಚರಣೆನ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂಥ ನಮ್ಮ ಧರ್ಮ ಅವಳ ಡ್ಯೂಟಿ ಎರಡು ವರ್ಷ ಕೊಟ್ಟಿಲ್ಲ ನಾವು ಮಾಡಿಲ್ವಾ ಅದ್ಭುತ ಮಾಡಿಲ್ವೇ ಸೌರಾಜ್ಯನ ಸೇರಿಸಿಲ್ವೇ ಒಂದು ಸಂತೋಷದ ಸಂಗತಿ ಅಂದರೆ ಕಳೆದ ವರ್ಷ 30 ಜಿಲ್ಲೆಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಮಹಿಷ ದಸರಾ ಆಚರಣೆ ಆಗಿದೆ ಕೊಪ್ಪಳ ರಾಯಚೂರು ಬೀದರು ಗುಲ್ಬರ್ಗ ಇಂಥ ಕಡೆ ಒಂದು 5-6 ಜಿಲ್ಲೆಗಳಿಗೆ ನಾನೇ ಚೀಫ್ ಗೆಸ್ಟಾಗಿ ಹೋಗಿದ್ದೀನಿ ಸಮಾರಂಭದಲ್ಲಿ ಭಾಗವಹಿಸಿದ್ದೀನಿ 5-6 ರಾಜ್ಯಗಳಿಂದ ಬಂದಿದ್ರು ಪಶ್ಚಿಮ ಬಂಗಾಳದಿಂದ ಬಂದಿರು ಒರಿಸ್ಸಾದಿಂದ ಬಂದಿರು ಮಹಾರಾಷ್ಟ್ರದಿಂದ ಬಂದಿರು ಆಂಧ್ರ ಕರ್ನಾಟಕ ತಮಿಳ್ನಾಡು ಎಲ್ಲ ಕಡೆಯಿಂದ ಬಂದಿದ್ರು ನಿಮ್ಗೆ ಗೊತ್ತಿರಲಿ ಮಹಿಷ ದಸರಾವನ್ನು ಬೇರೆ ಬೇರೆ ರಾಜ್ಯಗಳು ಕೂಡ ಮಾಡ್ತಾ ಇದ್ದಾರೆ ಮಹಿಷ ಮಂಡಲ ಅಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಸಾಮ್ರಾಟ್ ಅಶೋಕ ತನ್ನ ಮಗಳು ಸಂಗಮಿತ್ರೆಯನ್ನು ಶ್ರೀಲಂಕಾ ದೇಶಕ್ಕೆ ಬೌದ್ಧ ಧರ್ಮ ಪ್ರಚಾರ ಮಾಡಕ್ಕೆ ಕಳಿಸ್ತಾನೆ ಇದೇ ಮಹಾದೇವ ತೇರ ಇವತ್ತಿನ ಮಹಿಷ ಮಹಾದೇವ ತೇರ ಬೌದ್ಧ ಭಿಕ್ಕು
ಅವರ ಅನುಯಾಯಿ ಅವರನ್ನ ಮೈಸೂರು ಪ್ರಾಂತಕ್ಕೆ ಕಳಿಸ್ಕೊಡ್ತಾನೆ ಅಮ್ಮ ಅವನು ಸತ್ಯ ಧರ್ಮ ಸಮಾನತೆ ಮಾನವೀಯತೆ ಆಧಾರದ ಮೇಲೆ ಬಹುದೊಡ್ಡ ಸಂಸ್ಥಾನವನ್ನು ಕಟ್ತಾನೆ ತಮಗೆ ಗೊತ್ತಿರಲಿ ದಕ್ಷಿಣ ಭಾರತದಿಂದ ಹಿಡಿದು ವಿಂಧ್ಯ ಪರ್ವತದವರೆಗೂ ಕೂಡ ಮಹಿಷ ಮಂಡಲ ಇತ್ತು ಆಮೇಲೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲ ತೋರಿಸ್ದೆ ಈಗ ಅಟ್ಲಾಸ್ ಮ್ಯಾಪು ವರ್ಲ್ಡ್ ಜಿಯಾಗ್ರಫಿ ವಿಶ್ವ ಏನು ಭೌಗೋಳ ಶಾಸ್ತ್ರವನ್ನು ಆಧರಿಸಿದಂಥ ಅಟ್ಲಾಸ್ ಮ್ಯಾಪಲ್ಲಿ ಮಹಿಷ ಮಂಡಲ ಇದೆ ಎಲ್ಲೂ ಚಾಮುಂಡಿ ಮಂಡಲ ಇಲ್ಲ ಈ ಜಗತ್ತಿನಲ್ಲಿ ಈ ದೇಶದಲ್ಲಿ ಇವನ ಈ ರಾಜ್ಯದಲ್ಲಿ ಚಾಮುಂಡಿ ಮಂಡಲ ಕೃತಕ ಮಹಿಷ ಮಂಡಲ ಸತ್ಯ ಇಂಟರ್ನ್ಯಾಷನಲ್ ಹಿಸ್ಟೋರಿಯನ್ಸು ಜಿಯಾಗ್ರಫಿಸ್ಸು ಇವರೆಲ್ಲ ಮಹಿಷ ಮಂಡಲನ ಒಪ್ಕೊಂಡಿದ್ದಾರೆ ದಾಖಲೆ ಮಾಡಿದ್ದಾರೆ ಅಂದರೆ ಇಟ್ ಎಕ್ಸಿಸ್ಟೆಡ್ ಬಿಕಾಸ್ ಹಿಸ್ಟ್ರಿ ಇಸ್ ಟ್ರೂತ್ ಮೈಥಾಲಜಿ ಇಸ್ ಮಿತ್ ಅಂತ ಇತಿಹಾಸವೇ ಸತ್ಯ ಪುರಾಣವೇ ಸುಳ್ಳು ಅಂತ ಆಮೇಲೆ ನೋಡಿ ಮಹಿಷ ಮಂಡಲಕ್ಕೆ ಭವ್ಯವಾದಂಥ ಇತಿಹಾಸ ಇದೆ ಇಂಟರ್ನ್ಯಾಷನಲ್ ಇತಿಹಾಸ ಇದೆ ಪಾಲಿ ಭಾಷೆಯಲ್ಲಿ ಅವರ ಎಲ್ಲ ಪರಂಪರೆ ಕೂಡ ಸಿಗ್ತವೆ ಮಹಿಷ ಮಂಡಲ ಅಂದರೆ ಸಂವಿಧಾನಬದ್ಧವಾದ ಧರ್ಮಬದ್ಧವಾದ ಕಾನೂನುಬದ್ಧವಾದ ಸಮಾನತೆಗೆ ಬದ್ಧವಾದಂಥ ಇದು ಅದಕ್ಕೆ ನೋಡಿ ಮಹಿಷಗಿರಿ ಮಹಿಷ ಮಂಡಲ ಮಹಿಷಪುರಿ ಮಹಿಷ ಸಂಸ್ಥಾನ ಮಹಿಷೂರು ಈಗ ಮೈಸೂರು ಯಾಕೆ ಬಂತು ಅಂದರೆ ನೀವು ಹೇಳ್ದಂಗೆ ಮಹಿಷ ಮಂಡಲ ಪರಂಪರೆಗೆ ಸೇರಿದಂಥದ್ದು ಇದು ಹಾಗಾಗಿ ಇಲ್ಲದ್ರೆ ಚಾಮುಂಡಿಪುರಂ ಅಂತ ಕರಿಬೋದಿತ್ತಲ್ಲ ಮೈಸೂರನ್ನ ನೋಡಿ ಮಹಿಷನ್ಗೆ ಇಸ್ವಿ ಇದೆ ಕ್ರಿಸ್ತಪೂರ್ವ 3ನೇ ಶತಮಾನ ಮಾಸ ಇದೆ ವಿಜಯದಶಮಿ ಸಂದರ್ಭದಲ್ಲಿ ಅವರು ಬಂದದಕ್ಕೆ ದಾಖಲೆ ಇದೆ ಸಾಮ್ರಾಜ್ಯ ಕಟ್ಟೋದಕ್ಕೆ ದಾಖಲೆ ಇದೆ ಈ ಚಾಮುಂಡಿ ಯಾರ ತಾಯಿ ಅವ್ರ ತಾಯಿ ಯಾರು ಅವ್ರ ಅಪ್ಪ ಯಾರು ಅವ್ರ ಪೂರ್ವಜರು ಯಾರು ಅವ್ರ ಮನೆ ನಂಬರ್ ಯಾವುದು ಅವ್ರ ಗಲ್ಲಿ ಯಾವುದು ಅವ್ರ ಏರಿಯಾ ಯಾವುದು ಎಷ್ಟನೇ ಮೇನು ಆಮೇಲೆ ಚಾಮುಂಡಿ ಮಂಡಲ ಎಲ್ಲಿದೆ ಅಂತ ಯಾರು ನಮ್ಮ ವಿರೋಧಿಗಳು ತಂದು ತೋರಿಸ್ತಾರೆ ನಮಗೆ ಹಾಗಾಗಿ ಚಾಮುಂಡಿ ಎಂಬುದು ಮಿಥ್ಯೆ ಮಹಿಷನೆಂಬುದು ಸತ್ಯ ಆಮೇಲೆ ಸರ್ಕಾರ ಇಷ್ಟು ವರ್ಷದಲ್ಲಿ ಅಮ್ಮ ದಸರಾ ಆಚರಣೆ ಮಾಡಿದೆ ಮೈಸೂರು ನಾಡ ದಸರಾ ಅಂತ ಆಚರಣೆ ಮಾಡ್ತದೆ ಹೊರತಾಗಿ ಒಂದೇ ಒಂದು ವರ್ಷ ಚಾಮುಂಡಿ ದಸರಾ ಅಂತ ಆಚರಣೆ ಮಾಡೋದು ನೀವು ನೋಡಿದ್ರ ಅಥವಾ ಕೇಳಿದ್ರ ಸೊ ಚಾಮುಂಡಿ ದಸರಾ ಇಲ್ಲ ಸರ್ಕಾರ ಪ್ರಾಯೋಜಿತ ನಾಡ ದಸರಾ ಇದೆ ನಾವು ಮೂಲ ನಿವಾಸಿಗಳ ಪ್ರಾಯೋಜಿತ ಮಹಿಷ ದಸರಾ ಇದೆ ಸರ್ಕಾರದ ನಾಡ ದಸರಾಕ್ಕೆ ನಾವು ಪರ್ಯಾಯವಾಗಿ ಮಾಡ್ತಾ ಇಲ್ಲ ಸರ್ಕಾರಿ ದಸರಕ್ಕೆ ನಾವು ವಿರೋಧಿಗಳು ಅಲ್ಲ ನಾವು ಮೂಲ ನಿವಾಸಿಗಳು ಪ್ರೀತಿಯಿಂದ ಕಾಳಜಿಯಿಂದ ಬದ್ಧತೆಯಿಂದ ಯಾರ ಹತ್ರನೂ ಹೋಗ್ದೇನೆ ಬೇಡದೇನೆ ನಾವೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ವಾಭಿಮಾನಿಗಳು ಸ್ವಾವಲಂಬಿಗಳು ಮೈಸೂರು ದಸರಾ ಮಾಡ್ತೀವಿ ಈಗ ನೋಡಿ ಒಂದೇ ಒಂದು ಸೆಕೆಂಡು ಗಣಪತಿ ವಿಸರ್ಜನೆ ವೇಳೆ ಎಷ್ಟು ಜನ ಸತ್ತಿಲ್ಲ ಕೇಳಮ್ಮ ಚಾಮುಂಡಿ ತೆಪ್ಪ ವಿಸರ್ಜನೆ ಮಾಡುವಾಗ ಎಷ್ಟು ಜನ ಸತ್ತಿಲ್ಲ ನಮ್ಮ ಕಣ್ಮುಂದೆ ಮೈಸೂರು ದಸರಾದಿಂದ ಒಂದೇ ಒಂದು ಆಕ್ಸಿಡೆಂಟು ಆಗಿಲ್ಲ ಒಂದೇ ಒಂದು ಸಾವು ಆಗಿಲ್ಲ ಯಾರ ಮನೇನೂ ಹಾಳಾಗಿಲ್ಲ ಯಾರಿಗೂ ಕೆಡಕಾಗಿಲ್ಲ ಇವ್ರಿಗೆ ಯಾಕೆ ಹೊಟ್ಟೆ ನೋವು ನಾವು ಮೈಸೂರು ದಸರಾ ಆಚರಣೆ ಮಾಡಿದ್ರೆ ಇವರ ಚಾಮುಂಡಿ ಪೂಜೆನ ನಾವು ಪ್ರಶ್ನೆ ಮಾಡಲ್ಲ ನಾವು ಪ್ರಜ್ಞಾವಂತರು ನಮ್ಮ ಮಹಿಷಾಸುರನ ದಸರನ ಪ್ರಶ್ನೆ ಮಾಡೋಕ್ಕೆ ಇವ್ರು ಯಾರಮ್ಮ ಈ ಅಯೋಗ್ಯರಿಗೆ ಈ ನೀಚರಿಗೆ ನಾವು ಬಗ್ಗಲ್ಲ ಆಮೇಲೆ ತಮ್ಗೆ ಗೊತ್ತಿರಲಿ ರಿಲಿಜಿಯನ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ರಿಲಿಜಿಯಸ್ ರೈಟ್ ಅಂತ ಇದೆ ಸಂವಿಧಾನದಲ್ಲಿ ಆ ಧಾರ್ಮಿಕ ಹಕ್ಕನ್ನು ಬಳಸ್ಕೊಂಡು ನಾವು ಮಹಿಷಾಸುರ ದಸರಾ ಆಚರಣೆ ಮಾಡ್ತಾ ಇದೀವಮ್ಮ ಇದು ದೇಶ ವಿರೋಧಿ ಆಚರಣೆ ಅಲ್ಲ